ಶಾಸಕರು ಏಕಪಕ್ಷೀಯ ನಿರ್ಣಯದಂತೆ ವಿವಾದಿತ ಪುರಸಭೆ ಕಟ್ಟಡವನ್ನು ಉದ್ಘಾಟನೆ ಮಾಡಿದರೆ ಬಿಜೆಪಿ ಸುಮ್ಮನಿರಲ್ಲ ಪ್ರತಿರೋಧ ಖಚಿತ ಎಂದು ಕೆ ಚಂದ್ರಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ ವಿವಾದಿತ ಪುರಸಭೆ ಹೊಸ ಕಟ್ಟಡ ಸ್ಥಳದಲ್ಲಿ ಮಾತನಾಡಿ ಅವರು ಬಿಜೆಪಿ ಎಂದೂ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಿಲ್ಲ ಅಡ್ಡಿಪಡಿಸುವುದೂ ಇಲ್ಲ ಪುರಸಭೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಪೌರಾಡಳಿತ ಸಚಿವರು ಉಸ್ತುವಾರಿ ಸಚಿವರು ಹಾಗೂ ಸಂಸದರನ್ನು ಪ್ರೋಟೋಕಾಲ್ ಪ್ರಕಾರ ಆಹ್ವಾನಿಸಿ ಮಾಡಿದರೆ ಸಹಕಾರ ಕೊಡಲಾಗುವುದು ಅದು ಬಿಟ್ಟು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಒಬ್ಬರೇ ನಿಯಮಗಳನ್ನು ಗಾಳಿಗೆ ತೂರಿ ಹಿಟ್ಲರಂತೆ ಪೂಜೆ ಮಾಡುವೆ ಯಾರು ಅಡ್ಡಿ ಮಾಡುವರು ನೋಡುವೆ ಎಂದರೆ ಬಿಜೆಪಿ ಕಾರ್ಯಕರ್ತರು ಸುಮ್ಮನೆ ಕೂರಲ್ಲ ಖಂಡಿತವಾಗಿ ಗುರುವಾರ ಪ್ರತಿರೋಧ ವ್ಯಕ್ತಪಡಿಸುವುದು ಖಚಿತ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಅವರು ಸ್ಟಾಪ್ ಮಾಡಿಲ್ಲ ನಿನ್ನೆ ಪಾಡ್ಯಮೇ ನಾವೆಲ್ಲರೂ ಪಾಡ್ಯಮೇ ದಿವಸ ಮಾಡೋದು ಬೇಡ ಎಂಪಿ ಅವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆದ ಎಂ ಟಿ ಬಿ ನಾಗರಾಜ್ ಅವರನ್ನೆಲ್ಲ ಕರೆಸಿ ಶಾಸಕರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಾವು ಓಪನಿಂಗ್ ಮಾಡೋಣ ಅಂದ್ಬಿಟ್ಟು ಒಂದು ಸಜೆಷನ್ ಅನ್ನ ಕೊಟ್ಟಿದ್ವಿ ಆದರೆ ಸಂಸದರನ್ನ ಉಸ್ತುವಾರಿ ಮಂತ್ರಿಗಳನ್ನ ಮತ್ತು ಮುನ್ಸಿಪಲ್ ಮಿನಿಸ್ಟರ್ನ ಬಿಟ್ಬಿಟ್ಟು ಅವರು ಓಪನ್ ಮಾಡಕ್ಕೆ ಹೋದ್ರು ಅದನ್ನ ನಾವು ಅಪೋಸ್ ಮಾಡಿದ್ವಿ ಪೊಲೀಸ್ ಸರ್ಕಲ್ ಅಂದ್ರೆ ನೀವೇ ನೋಡ್ಬೋದು ಇವತ್ತು ಹೋಗೋಣ ನೋಡೋಣ ಎಲ್ಲ ಆಫೀಸ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದ್ರೆ ಓಪನ್ ಮಾಡಿ ಇವತ್ತು ನೀವೆಲ್ಲ ಇದ್ದೀರ ಮಾಧ್ಯಮದವ್ರು ನೀವೇ ಹೋಗಿ ನೋಡ್ರಿ ಆಫೀಸ್ ಕಂಪ್ಲೀಟ್ ಆಗಿದೆಯಾ ಇನ್ನ ಕಂಪ್ಲೀಟ್ ಆಗಿಲ್ವಾ ಕಂಪ್ಲೀಟ್ ಆಗಿದ್ರೆ ಮಾಡಲಿ ನಾವು 100% ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ನಾವು ಶಾಸಕರು ಮಾಡಿರೋ ಕೆಲಸಗಳಿಗೆ ನಾವು ಯಾವತ್ತೂ ಅಡ್ಡಿಪಡಿಸಲ್ಲ ಒಳ್ಳೆ ಕೆಲಸ ಮಾಡಿದಾರೆ ಅವರು ಅದನ್ನ ನಾವು ಒಪ್ಕೊಂತೀವಿ ಅದನ್ನ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ಒಳ್ಳೇದಂತ ಹೇಳ್ತಾ ಇದ್ವಿ ಈಗ ನೀವು ಅಡ್ಡಿಪಡಿಸಿದ್ರಿ ಅಂತ ಲೋಕೋಪಯೋಗಿ ಇಲಾಖೆ ಆಗಿಲ್ಲ ಮತ್ತೆ ರಸ್ತೆಗೆ ಅಡ್ಡಿ ಹಾಕಿದ್ರಿ ಈ ತರದ ಆರೋಪ ಯಾವ ರಸ್ತೆಗೆ ಕರಳಿ ರಸ್ತೆ ಸರ್ ಕರಳಿ ರಸ್ತೆ ನಾವು ಯಾರು ಹೋಗಿ ಅಡ್ಡಿ ಹಾಕಿಲ್ಲ ಬಿಜೆಪಿ ಅಡ್ಡಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಅವರು ಅವರು ಇವಾಗ ಹೇಳಿದ್ರು ಟೆಂಡರ್ ಕರೆದ ಟೆಂಡರ್ ಅದು ಮಹೇಶ್ ಹೇಳ್ತಾನೆ ಅದಕ್ಕೂ ನನ್ನ ಕನೆಕ್ಷನ್ ಇಲ್ಲ ಬೆಳಗ್ಗೆ ನಾಳೆ ಬೆಳಗ್ಗೆ ಪೂಜೆ ಇದೆ 4 ಗಂಟೆ ನಾವಂತೂ ಅಪೋಸ್ ಮಾಡ್ತೀವಿ ನಾವಂತೂ ಬಂದು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡೋಕಂತೂ ಬಿಡೋದಿಲ್ಲ ಪೂಜೆ ಮಾಡಿದ್ರೆ ಎಲ್ಲ ಅಫಿಷಿಯಲ್ಸು ಕೌನ್ಸಿಲರ್ಸು ಮಂತ್ರಿಗಳು ಎಂ ಪಿ ಅವರು ಲೀಡರ್ಸ್ ಎಲ್ಲ ಕರೆಸಿ ಪೂಜೆ ಮಾಡೋಂಗಿದ್ರೆ ದಯ ಮಾಡಲಿ ಇಲ್ದಿದ್ರೆ ಏಕಪಕ್ಷೀಯಾಗಿ ಮಾಡಿದ್ರೆ ನಾವು ಒಪ್ಪೋದಿಲ್ಲ ಎಲ್ಲರನ್ನೂ ಕರೆಸಿ ಮಾಡಲಿ ನಾವು ಎಲ್ಲರೂ ಒಳ್ಳೆ ಒಂದೇ ಹೋಗೋಣ ಅಂತ ಹೇಳಿದ್ದೀನಿ ಶಾಸಕರನ್ನ ಅವಾಗೂ ಇದನ್ನೇ ಹೇಳಿದ್ದೀನಿ ಯಾಕೆ ಸರ್ ರಿಜಿಡ್ ಆಗಿ ಹೋಗ್ತಾ ಇದ್ದೀರಾ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಕೂಡ ಹೇಳಿದೆ ನೀನು ಕೇಳಿಸ್ಕೊಂತಾ ಇದ್ದಲ್ಲ ನೀವು ಗೆಲ್ಸಿರೋ ಸಂಸದರೇ ಅವ್ರ ಜೊತೆಯಲ್ಲೇ ಇಟ್ಕೊಂಡು ಹೋಗೋಣ ಅಂತ ಕೂಡ ಹೇಳಿದ್ದೀನಿ ತಪ್ಪೇನಿದೆ ಎಲ್ರೂ ಜೊತೆಯಲ್ಲಿ ಹೋಗೋಣ ಊರಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಗ್ರ್ಯಾಂಡ್ ಆಗಿ ಮಾಡೋಣ ಕದ್ದು ಮುಚ್ಚಿ ಒಬ್ರು ಇಬ್ರು ಬಂದು ಯಾಕೆ ಪೂಜೆ ಮಾಡಬೇಕು ಎಲ್ರೂ ಸೇರ್ ಮಾಡೋಣ ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ 144 ಸೆಕ್ಷನ್ ಇದೆ ಅದಕ್ಕೆ 4 ಜನ ಬರ್ತಾ ಇದ್ದಾರೆ 144 ಸೆಕ್ಷನ್ ಯಾರು ಮಾಡ್ಕೊಂಡಿದ್ದು ಎಲ್ಲಾರನ್ನು ಕರೆಸಿ ಮಾಡಿದ್ರೆ 144 ಸೆಕ್ಷನ್ ಬರ್ತಾ ಇದ್ದಿಲ್ಲ ಊರಲ್ಲಿ ಇಂಥ ವ್ಯವಸ್ಥೆ ಕೂಡ ಆಗ್ತಾ ಇದ್ದಿಲ್ಲ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವರಿಗೆ ನಿಮ್ಮ ಮುಖಾಂತರ ಶಾಸಕರಿಗೆ ಮನವಿ ಮಾಡ್ಕೊಂತೀನಿ ಇವತ್ತು ಬೇಡ ಬಿಟ್ಬಿಡ್ರಿ ನಾಳೆ ಬೇಡ ಬಿಟ್ಬಿಡ್ರಿ ನಾವೆಲ್ಲರೂ ಕೂತ್ಕೊಳ್ಳೋಣ ಎಲ್ಲರೂ ಕೂತ್ಕೊಂಡು ಮಂತ್ರಿ ಹತ್ರ ಡೇಟ್ ತಗೊಳ್ಳೋಣ ಎಂ ಪಿ ಅವ್ರ ಹತ್ರ ಡೇಟ್ ತಗೊಳ್ಳೋಣ ಉಸ್ತುವಾರಿ ಸಚಿವರ ಹತ್ರ ಡೇಟ್ ತಗೊಳ್ಳೋಣ ಡೇಟ್ ತಗೊಂಡು ಒಂದು ದಿನಾಂಕ ಫಿಕ್ಸ್ ಮಾಡೋಣ ಗ್ರ್ಯಾಂಡ್ ಆಗಿ ಪೆಂಡಾಲ್ ಹಾಕೋಣ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡೋಣ ನಮ್ಮ ಒಂದು ಮುನ್ಸಿಪಲ್ ಆಫೀಸಲ್ಲಿ ಬರ್ತಾ ಇರೋದು ಎಲ್ಲರಿಗೂ ಸಂತೋಷದ ಸುದ್ದಿ ನಾವು ಮೊದಲು ನಾನು ಅಧ್ಯಕ್ಷನಾದಾಗ ಇದೇ ಜಾಗದಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ಕೆಲಸ ಮಾಡಿದ್ದೀನಿ ನನಗೂ ಭಾಳ ಸಂತೋಷ ಆಗಿದೆ ಚೆನ್ನಾಗಿ ಬರ್ತಾ ಇದೆ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ ಯಾರು ಮಾಡಿದ್ರೆ ಜೀವನ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾನೆ ಅದರಲ್ಲಿ ನಮ್ಮದು ಸೆಕೆಂಡ್ ಇದೇ ಇಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಅವರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಎಸ್ ತಾರತಮ್ಯ ಬೇಡ ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಬಂಗಾರಪೇಟೆಯಲ್ಲಿ ಇಂಥ ವಾತಾವರಣ ಯಾವತ್ತೂ ಸೃಷ್ಟಿಯಾಗಿಲ್ಲ ಅದು ಮುಂದೇನೂ ಆಗೋದು ಬೇಡ ನಾಳೆ ಬೇಡ ಮಾಡೋದು ಬೇಡ ಅಂದ್ಬಿಟ್ಟು ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊತೀನಿ ಮಾಡಿದ್ರೆ ಅಂತೂ ನಾವಂತೂ ಬಂದು ಕೂತ್ಕೊಂಡು ನಾವು ಅಪೋಸ್ ಮಾಡ್ತೀವಿ
ಇದು ನಾವು ನ್ಯಾಯ ಕೇಳ್ತಾ ಇದೀವಿ. ಪ್ರೋಟೋಕಾಲ್ ಇದ್ದಾಗ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾ, ನನಗೆ ಏನ್ ಬೇಕೋ ಅದು ನಾನು ಮಾಡ್ಕೊಂಡು ಹೋಗ್ಬೇಕಾ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅವ್ರಿಗೂ ನಾನು ಇವತ್ತು ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ.